ಇವತ್ತು 43 ಸ್ಥಾನಕ್ಕೆ ಬಂದಂತಾರೆ ನೀವು ಏನು ನೈರು ಕಾಲದಲ್ಲಿ ಇಲ್ಲಿ ನೋಡೋ ಇಲ್ಲಿ ಬರೆದವ್ರು ಇಲ್ಲಿ 62 ಚುನಾವಣೆ 474 480 ಪಾರ್ಲಿಮೆಂಟ್ ಸೀಟಿಗೆ 373 ಗೆಲ್ತಾರೆ 374 ನೇರು ಅವರ ಲೀಡರ್ಶಿಪ್ಪಲ್ಲಿ ಅದಾದ ಮೇಲೆ ಮುಂದಿನ ಚುನಾವಣೆ 67ರಲ್ಲಿ 361ಕ್ಕೆ ಬರ್ತಾರೆ ಅದೇ ಕಡಿಮೆ ಆಯಿತು ಅಂತಾರೆ ಗಾಬರಿ ಈಗ ನೀವು 45 50ಕ್ಕೆ ಕೂತಿದ್ದೀರಿ ಈ ದೇಶ ಆಳ್ತೀವಿ ಅಂತ ಹೊರಟಿದ್ದೀರಿ ನಾವು ಇನ್ನೂ 19 ಸ್ಥಾನದಲ್ಲಿ ಬದುಕಿದ್ದೀವಿ ಇನ್ನೂ ಜನ ಬದುಕಿಸೋರು ನಮ್ಮನ್ನು ಎರಡು ಸ್ಥಾನದಿಂದ ಮೇಲೆ ಇದ್ದಿದ್ದೇವೆ ದೇವೇಗೌಡರು ಎರಡೂ ಕಡೆ ಸೋತು ನಮ್ಮ ಪಕ್ಷ ಕೇವಲ ಎರಡು ಸ್ಥಾನಕ್ಕೆ ಸೀಮಿತ ಆಗಿ ಮತ್ತೆ ಎದ್ದಿದ್ದೇವೆ ಇದೆಲ್ಲ ನಮ್ಮ ಪಕ್ಷ ಅನುಭವಿಸಿದ್ದೀವಿ ಅದು ಯಾರು ನಾನು ಮಾಧ್ಯಮದಲ್ಲ ಗಮನಿಸಿದ್ದು ನನ್ನ ಯಾರ ಸ್ನೇಹಿತರು ಹೇಳ್ತಾ ಇದ್ದರು ಜಯಚಂದ್ರ ಅವ್ರಿಗೂ ಬೆದರಿಕೆ ಬಂತು ಅಂತ ಅದೇ ಹೇಳದ್ರಿ ರೈಸ್ ಆಯ್ತಲ್ಲ ಈಗ ಶುರುವಾಗಿದೆಯಲ್ಲ ಅವರೇ ಸದನದ ಪ್ರಸ್ತಾಪ ಮಾಡಿದ್ರು ಅವರು ಅದಕ್ಕೆ ಶುರುವಾಗಿದೆ ಅದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಬ್ರದರ್ 1000 ಕ್ರೋರ್ ಮೇಲೆ ಇದೆ ಎಲ್ಲ ಡಿಪಾರ್ಟ್ಮೆಂಟ್ 32 ಡಿಪಾರ್ಟ್ಮೆಂಟ್ ಎಲ್ಲ ಸೇರ್ಕೊಂಡ್ರೆ 1000 ಕೋಟಿ ಮೇಲೆ ಹೊರಟಿದೆ ಒಂದು ಟ್ರಾನ್ಸ್‌ಫರ್ ಅಂದ್ರೆ ಒಂದು ಸೀಸನ್ ಟೋಟಲ್ ಒಂದು ಸೀಸನ್ ನಲ್ಲಿ ಲೆಕ್ಕ ಇಲ್ಲ ಅದಕ್ಕೆ ಆಮೇಲೆ ಹೇಳ್ತಾರಲ್ಲ ಒಂದೊಂದು ಪೋಸ್ಟ್ ಗೆ 3 ಜನಕ್ಕೆ 4 ಜನಕ್ಕೆ ಆದೇಶಗಳು ಪಾಪ ದುಡ್ಡು ಕೊಟ್ಟಂತ ಕಥೆ ಏನಾಗಬೇಕು ದುಡ್ಡು ಹೋಯ್ತು ಪೋಸ್ಟಿಗೆ ಹೋಗಿಲ್ಲ ಅದು ಬೇರೆ ಆಗಿದೆ ನಾನು ಮಾತಾಡೋದಲ್ಲ ಇದು ಬೀದಿಲಿ ಅಧಿಕಾರಿಗಳು ಮಾತಾಡ್ತಾರೆ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ ಒಬ್ಬ ಮಂತ್ರಿ ಜೀವನ ಎಲ್ಲ ಕೊಳೆಯುವಷ್ಟು ಆಸ್ತಿ ಇದೆ ಯಾವುದೋ ಸಣ್ಣ ಇಲಾಖೆಯಲ್ಲಿ 15 ಲಕ್ಷ 20 ಲಕ್ಷ ಎಲ್ಲಿಂದ ತಂದು ಕೊಡ್ತಾರೆ ನನಗೆ ಆಶ್ಚರ್ಯ ಆಯ್ತು ಅದು ಕೇಳಿ ಗುತ್ತಿಗೆದಾರರಿಗೆ ಬ್ರದರ್ 710 ಕೋಟಿ ಏನೋ ಅಮೌಂಟ್ ರಿಲೀಸ್ ಆಯಿತು ಮೇ ತಿಂಗಳಲ್ಲಿ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕರೆಕ್ಟಾಗಿ ವಿಷಯವನ್ನು ಗ್ಯಾದರ್ ಮಾಡ್ಕೊಂಡ್ರೆ ಒಳ್ಳೆಯದು ಈ ಸರ್ಕಾರ ಯಾಗಿದೆ ಅನ್ನೋದಕ್ಕೆ ಅವತ್ತಿನ ಒಬ್ಬ ಕಾಂಗ್ರೆಸ್ನ ಎಂ ಪಿ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಟ್ಟ ಸರ್ಕಾರ ನಮ್ಮದು ಬರ್ತಾ ಇದೆ ಯಾವುದೇ ಕಾರಣಕ್ಕೂ 1 ರೂಪಾಯಿ ಬಿಡುಗಡೆ ಆಗಬಾರದು ಎಲ್ ಓ ಸಿ ಅಮೌಂಟ್ ಅದು ಅದರ ಮೇಲೆ ಅದನ್ನು ಹಾಗೆ ನಿಲ್ಲಿಸಿದ್ರು ಎದುರುಕೊಂಡು ಅಧಿಕಾರಿಗಳು 710 ಕೋಟಿ ಕೆಲಸ ಮಾಡಿರ್ತಕ್ಕಂಥದ್ದಕ್ಕೆ ಅಮೌಂಟ್ ರಿಲೀಸ್ ಆಗಿರೋದು ಈಗ ಕಳಪೆ ಕಾಮಗಾರಿ ಅದೇ ಅಂತದೋ ಫೋಟೋ ಕೇಳ್ತಿದ್ವಿ ಅದು ಕೇಳ್ತೀವಿ 26 ಪಾಯಿಂಟ್ ಹಾಕೊಂಡು ಏನೋ ಕೂತವರಲ್ಲ ಆ ಪಾಯಿಂಟ್ ಎಲ್ಲ ತನಿಖೆ ಮಾಡಿ ಅವನು ಯಾರು ಮಹಾನುಭಾವ ತಂದು ಕೊಡ್ತಾನೆ ಇವರೇ ತಾನೇ ಮಾಡಿರೋರು ಎಲ್ಲ ಯಾರು ಬಿ ಬಿ ಎಂ ಪಿ ಅಧಿಕಾರಿಗಳನ್ನ ಹಾಕೊಂಡವರಲ್ಲ ಅಲ್ಲಿ ತನಿಖೆ ಮಾಡೋಕ್ಕೆ ಆಗಿದೆಲ್ಲ ನಡೆಸಿರೋರು ಇವರೇ ಅಲ್ವಾ ಏನು ಹೊಸಬರ ಈಗ 26 ಪಾಯಿಂಟ್ ಮೇಲೆ ತನಿಖೆ ಮಾಡ್ತಾರಂತೆ ಆ 710 ಕೋಟಿ ದುಡ್ಡನ್ನು ಅಕೌಂಟಲ್ಲಿ ಇಟ್ಟರೆ ಹಾಗೇನೆ ದುಡ್ಡು ರಿಲೀಸ್ ಆಗಬೇಕಲ್ಲ ಇದು ಹಲವಾರು ಮೀಟಿಂಗ್ಗಳು ನಡ್ಕೊಂಬಂತು ಮೇ ತಿಂಗಳಿಂದ ಸರ್ಕಾರ ರಚನೆ ಆದ ಮೇಲೆ 5% ಇದ್ದಿದ್ದಕ್ಕೆ 10% 15% ಎನ್ಹಾನ್ಸ್ ಆಗಿದೆ ಈಗ ಆಗ 5% ಕೊಡೋಕ್ಕೂ ಒಪ್ಪಲಿಲ್ಲ ನೆನ್ನೆ ಪಾಪ ಒಬ್ಬ ಅಧಿಕಾರಿನೇ ಹೋದ ಅದಕ್ಕೆ ಹೇಳಿದ್ದು ಮನೆಯಲ್ಲಿ ಸಿ ಸಿ ಟಿ ವಿ ಇದ್ದರೆ ಸ್ವಲ್ಪ ಸಿ ಸಿ ಟಿ ವಿಯಲ್ಲಿ ಯಾರ್ಯಾರು ಬಂದರೂ ಅವರೇ ಇಟ್ಬಿಟ್ರೆ ಒಳ್ಳೆಯದು ಅವ್ರ ಮನೆಗೆ ಹಾಕೊಂಡಿದ್ರೆ ಸಿ ಸಿ ಟಿ ವಿನ ಏನು ಹೇಳಿ ಕಳಿಸಿದ್ರು ಅವನಿಗೆ 19-20ಕ್ಕೆ 10% ಕೊಟ್ಟರೆ ದುಡ್ಡು ರಿಲೀಸ್ ಮಾಡೋಕ್ಕೆ ಹೇಳ್ತೀನಿ 20-21ಕ್ಕೆ 15% ಕೊಟ್ಟರೆ ದುಡ್ಡು ರಿಲೀಸ್ ಮಾಡೋಕ್ಕೆ ಹೇಳ್ತೀನಿ ಅದು ದುಡ್ಡು ಯಾರ ಕೈಯಲ್ಲಿ ಕೊಡ್ ತಲುಪಿಸಬೇಕು ಇವ್ರಿಗೆ ಏನು ಅಡ್ವೈಸರ್ ಮಾಡ್ಕೊಳೋರು ಟೆಕ್ನಿಕಲ್ ಅಡ್ವೈಸರ್ ಯಾರು ಈ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡೋರಲ್ಲ ಈಗ ಅವ್ರ ಟೆಕ್ನಿಕಲ್ ಅಡ್ವೈಸರ್ ಇವರಿಗೆ ಅವ್ರ ಕಡೆ ತಲುಪಿಸಿ ಆಮೇಲೆ ಬನ್ನಿ ಅಂದರು ಇಲ್ಲಿ ಕಾಂಟ್ರಾಕ್ಟ್ಗಳು ಲಭ ಲಭ ಭಯ ಪಡ್ಕೋತಾವೆ ಆ ಧೈರ್ಯವಾಗಿ ಹೇಳೋ ಧೈರ್ಯವೂ ಇಲ್ಲ ಅವ್ರಿಗೆ ಏನು ಮಾಡೋದು ಆಮೇಲೆ ನಾಳೆ ಬೆಳಗ್ಗೆ ಇನ್ಯಾರು ಹೆಚ್ಚು ಕಡಿಮೆ ಆದರೆ ನಾವು ನಾಳೆ ಬೆಳಗ್ಗೆ ಇನ್ನೆಲ್ಲ ಹೋಗೋದಪ್ಪ ಸೂಚನೆ ಮಾಡ್ಕೋಬೇಕು ಅಂತ ಹೇಳಿ ಅದ್ರ ಕಂಡು ಕೂತವೆ ಯಾರು ಬೆಂಗಳೂರಿನಲ್ಲಿ ಯಾರು ಬಂತೀರಿ
ಅದೇ ಹೇಳಿದಲ್ಲಪ್ಪ ಅಣ್ಣ ತಮ್ಮ ಅಣ್ಣ ತಮ್ಮ ನಮ್ಮ ತಮ್ಮ ಅಂತ ನನ್ನ ತಮ್ಮ ಅಂತ ಹೇಳ್ಕೊಳ್ಳಕ್ಕೆ ನಾಚಿಕೆ ಇದೆ ನಾನಂತೂ ಹೇಳಲ್ಲ ಅದೇ ನೆನ್ನೆ ಹೇಳೋರಲ್ಲಪ್ಪ ನಮ್ಮ ಅಣ್ಣ ಹೇಳ್ತಾನೆ ತಮ್ಮ ಕೇಳಬೇಕಾದ್ರೆ ಕೇಳ್ಕೊಂಡು ಹೋಗ್ತೀವಿ ಅಂತ ಅವರೇ ಅಲ್ವ ಬೆಂಗಳೂರು ಮಂತ್ರಿ ಯಾಕಪ್ಪ 750 ಕೋಟಿ ದುಡ್ಡು ರಿಲೀಸ್ ಮಾಡಿಲ್ಲ ಏನ್ ಹಂಗೆ ಕಳಪೆ ಕಾಮಗಾರಿ ಈ ಕಣ್ಣಿ ಕಾಣ್ತಾವ ಅಲ್ಲ ಅದು ನಡೆಸಿದ್ರಲ್ಲ ಸಭೆ ಅವ್ರು ಕೂರಿಸ್ಕೊಂಡಿದ್ದು ಯಾಕೆ ಕೂರಿಸ್ಕೊಂಡಿದ್ರು ಸುರ್ಜೇವಾಲ ಬಂದು ಮೀಟಿಂಗ್ ಮಾಡ್ತಾನೆ ಅಂದ್ರೆ ಅರ್ಥ ಇದೆಯಾ ಅಯ್ಯೋ ಇಲ್ಲ ಇಲ್ಲ ಅದೆಲ್ಲ ಹೋಯ್ತಾ ಇದ್ರು ಕಾಪಿ ಕುಡಿಯಕ್ಕೆ ಬಂದಿರು ಅಂದ್ರು ಕಾಪಿ ಕುಡಿಯಕ್ಕೆ ಬಂದಿರು ಶಾಂಗ್ರಿಲಾ ಹೋಟ್ಲಿಗೆ ಈ ದೇಶ ದಯವಿಟ್ಟು ದಯವಿಟ್ಟು ನನ್ನ ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡಿದ್ದಾನೆ ನಾವೇನು ಯಾರು ಶಾಶ್ವತ ಅಲ್ಲ ಅಧಿಕಾರ ದೇಲಿ ಕೆಂಪು ಕೋಟೆಯಲ್ಲೇ ಬಾವುಟ ಆರಿಸಿ ಬಂದಾಗಿದೆ ಈ ಕುಟುಂಬ ನಮಗೇನಿದು ಏನು ಅಯ್ಯೋ ಅಧಿಕಾರ ಹೋಗ್ಬಿಡ್ತು ಅಯ್ಯೋ ಅಧಿಕಾರ ಹೋಗ್ಬಿಡ್ತು ನಮಗೇನು ಚಿಂತೆ ಇಲ್ಲ ಎರಡೋ ತನ್ನ ತಿನ್ನಲಿಕ್ಕೆ ಆದರೆ ಇವತ್ತು ರಾಜ್ಯ ಲೂಟಿ ಏನಾಗ್ತಾ ಇದೆ ಈ ನಾಡಿನ ಜನತೆಯ ಬದುಕೇನಾಗ್ತಾ ಇದೆ ಅದು ಸರಿಪಡಿಸಬೇಕು ಅನ್ನೋದಿದ್ದರೆ ನಾನು ನಾಡಿನ ಜನತೆಗೂ ಮನವಿ ಮಾಡ್ತೇನೆ ನಿಮ್ಮ ಮುಖಾಂತರ ಆಸೆ ಪಟ್ಟು ಕೊಟ್ಟಿದ್ದೀರಿ ಓಟ್ ನಾನು ಬೇಡ ಅಂತ ಹೇಳಲ್ಲ ಕೊಟ್ಟಿದ್ದು ತಪ್ಪು ಅಂತಲೂ ಹೇಳಲ್ಲ ಬಿ ಜೆ ಪಿ ಅವರು ಏನೋ ಅಕ್ರಮ ಮಾಡಿಸಿದ್ರು ನಡೆಸಿದ್ರು ಕೆಟ್ಟ ಆಡಳಿತ ಕೊಟ್ಟರು ಅಂತ ಇವ್ರಿಗೆ ಕೊಟ್ಟ್ರಿ ಆದರೆ ಇಲ್ಲೇ ನಡೀತಾ ಇದೆ ಇವತ್ತು ನಿಮ್ಮ ಬದುಕೇನಾಗ್ತಿದೆ ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದೆ ಎಲ್ಲ ನೀವು ದಿನಸಿ ದವಸ ದಿನಸೆಗಳದು ಬೇಳೆಕಾಳದ ರೇಟ್ಗಳು ಹಾಕಿದ್ರೆ ಒಂದು ಪಟ್ಟಿನೇ ಈಗ ಇವ್ರು ಹಾಕಿದ್ರಲ್ಲ ಪಟ್ಟಿ ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತಾರೆ ಈಗ ಇವರು